Hi friends, welcome back to my channel. Nanivatu carrot kesribat recipe na nim jothe share martaidini. Modalige ili stove kachchi ond kadai itkondidini. Adakke 1 spoon tuppa hakondidini. Tuppa kad mele adakke nan ili ond 10 godambi tagondidini adana hakolana. Ige idakkene ond 10 inda 15 drakshi hakoltaidini. Idu drakshi ella dappuge fry agutala alli tanaka fry maadkobeku. ನಡಿಗೆ ಆಗಿದೆ ತಗ್ದು ಇಟ್ಕೊಳ್ಳೋಣ ಈಗ ಇದೆ ತುಪ್ಪಕ್ಕೆ ನಾನು ಇಲ್ಲಿ 1 ಬಟ್ಲಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಅದನ್ನ ಹಾಕೊಳ್ಳೋಣ ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಈಗ ಚೆನ್ನಾಗಿ ಉರ್ಕೊಂಡಿದ್ದೀನಿ ಕೆಂಪು ಹಾಗಾಗಿ ನಾನು ಇಲ್ಲಿ 1 ಕ್ಯಾರೆಟ್ ನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನ ಮಿಕ್ಸಿಗೆ ಹಾಕೊಂಡಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈ ತರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿ ಸ್ಟೌ ಕಚ್ಚಿ ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಇದು ಕ್ಯಾರೆಟ್ ತು ಪ್ಯೂರಿ ಹಾಕೊಳ್ಳೋಣ ನೋಡಿ ಈ ತರ ಆಗಿದೆ ಇದು ಕುದಿಲಿ ಈಗ ಒಂದ 2 ನಿಮಿಷದಲ್ಲಿ ಕುದಿಯುತ್ತೆ ನೋಡಿ ಕುದಿತಾ ಇದೆ ಇದಕ್ಕೆ ನಾನು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಈಗ ಇಲ್ಲಿ ನಾನು ಶುಗರ್ ಹಾಕೊಳ್ತಾ ಇದ್ದೀನಿ ನಾನು 1 ಬಟ್ಲು ರವೆ ತಗೊಂಡಿರೋದ್ರಿಂದ ಅರ್ಧ ಬಟ್ಲು ಶುಗರ್ ಹಾಕೊಳ್ತಾ ಇದ್ದೀನಿ ನೋಡಿ ಕುದಿತಾ ಇದೆ ಈಗ ಇದಕ್ಕೆ ರವೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ಮಾಡ್ಕೋಬೇಕು ಇಲ್ದಾನೆ ತಿರುತ್ತಾ ಇರಬೇಕು ಇಲ್ದಿರ ಗಂಟ ಆಗ್ಬಿಡುತ್ತೆ ಆಗಿದೆ ಈಗ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಕೋಡಂಬಿ ದ್ರಾಕ್ಷಿ ಹಾಕೊಳ್ಳೋಣ ನೀವು ಇದಕ್ಕೆ ಬೇಕು ಅಂದರೆ ತುಪ್ಪನು ಹಾಕೋಬೋದು ಇನ್ನೊಂದು ಸ್ಪೂನು ನಾನೇನು ಹಾಕ್ತಾ ಇಲ್ಲ ನೋಡಿ ಆಗಿದೆ ಕ್ಯಾರೆಟ್ ಕೇಸರಿಬಾತ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಾನು ಮಾಡಿರೋ ಕ್ಯಾರೆಟ್ ಕೇಸರಿಬಾತ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್